ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಐ ಅಥವಾ ಮಲ್ಲಪ್ಪ ಜ್ಯೋತ. ಕೊನೆ ಹಂತಕ್ಕೆ ಬಂದಿದ್ದೀವಿ. ಕೊನೆಗಿಂತಲೂ ಮೊದಲಿದ್ದು ಅಂದರೆ ಆರನೇ ಹಂತದ ಚುನಾವಣೆ, 58 ಜನರ ಭವಿಷ್ಯ ಅಂದರೆ 58 ಕ್ಷೇತ್ರಗಳ ಭವಿಷ್ಯವತ್ತು ನಿರ್ಧಾರ ಆಗುವುದಲ್ಲ. ಜನ ತಮ್ಮ ಮತವನ್ನು ಹಾಕ್ತಾಯಿದ್ದಾರೆ. ಇದರಲ್ಲೇ 44 NDA ಗೆದ್ದಿದ್ದ ಹಿಂದಿನ ಚುನಾವಣೆಯಲ್ಲಿ 2019. ಹೀಗಾಗಿ NDAಗೆ ಭಾಳಷ್ಟು ಆಶೆ ಇದೆ, ಭಾಳಷ್ಟು ಗೆಲ್ಲಬಹುದು ಅಂತೇಳಿ. ಆದರೆ ಇಷ್ಟು ರಿಪೀಟ್ ಆಗ್ತದನ ಅನ್ನುವಂಥದ್ದು. ಯಾಕಂದರೆ ಈಗ ನಡೀತಿರೋಂಥ ಚುನಾವಣೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ 7 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಯಾವುದು ಗೊತ್ತು ನಿಮಗೆ? ಜಮ್ಮು ಮತ್ತು ಕಾಶ್ಮೀರ. ಅಲ್ಲಿ ಒಂದದ ಜಮ್ಮು ಮತ್ತು ಕಾಶ್ಮೀರದಲ್ಲ, ಅದನ್ನು ಬಿಟ್ಟು ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಮತ್ತು ಅದಕ್ಕೆ ಒಡಿಸ್ಸಾ, ಪಶ್ಚಿಮ ಬಂಗಾಳ, ದೆಹಲಿ ಇವೆಲ್ಲ ಕಡೆ ಈ ಚುನಾವಣೆ ನಡೀತಾ ಇದೆ. ವಿಶೇಷವಾಗಿ ಬಿಹಾರ, ಜಾರ್ಖಂಡ್, ಹರಿಯಾಣ, ಒಡಿಸ್ಸಾ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರ ಮತ್ತು ದೆಹಲಿ ಇವೆಲ್ಲ ಕಡೆ ಚುನಾವಣೆ ನಡೆದ. ಮತ್ತೊಮ್ಮೆ ರಿಪೀಟ್ ಯಾಕೆ ಮಾಡಿದ್ದೆ ನಿಮ್ಗೆ ಕ್ಲಿಯರೆನ್ಸ್ ಇರಲಿ ಅಂತೇಳಿ. ಇಲ್ಲೇ ಲಾಸ್ಟ್ ಚುನಾವಣೆಯಲ್ಲಿ NDA ಈಗ 44 ಗೆದ್ದಿದ್ರು, ಆದರೆ ಈ ಸಲ ಅಷ್ಟು ಗೆಲ್ಲಕ್ಕೆ ಆಗ್ತದನ ಅನ್ನೋದು ನೋಡೋಣ. ಇವತ್ತೆಲ್ಲ ಈ ಕೊನೆ ಹಂತಕ್ಕೆ ಬಂದಂಗೆ ಬಂದಂಗೆ ಈ ಒಂದಿಷ್ಟು ನಾವು ಡೆವಲಪ್ಮೆಂಟ್ಗಳು ನೋಡಬೇಕಾಗಿದೆ. ಕೆಲವೊಂದಿಷ್ಟು ಏನು ಡೆವಲಪ್ಮೆಂಟಪ್ಪ ಅಂದರೆ, ಕೆಲವರು ಇಂಡಿಯಾ ಪರ ಇದ್ದಂಥವ್ರು ಇಲ್ಲ, ಈ NDAಗೆ ಮ್ಯಾಕ್ಸಿಮಮ್ ಏನು ಒಂದು ಅವ್ರ ಕನಸದ್ದು 400 ಮಂದಿ ಬರೋ ಸಾಧ್ಯವೂ ಇಲ್ಲ, ಈವನ್ 272 ಸೀಟ್ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಪ್ರಚಾರವನ್ನು ಮಾಡುವುದನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ, ಅದರ ಅನಾಲಿಸಿಸು ಮಾಡಿದ್ದೀವಿ ನಾವು ಹೆಂಗೆ ಅಂತೇಳಿ. ಆದರೆ NDAದ ಮುಖಂಡರಾದಂಥ ನಮ್ಮ ಮೋದಿಯವರು ಮತ್ತು ಶಾರ್ ಅವರು ಇಲ್ಲ, ಆಲ್ರೆಡಿ ನಾವು ಗೆದ್ದುಬಿಟ್ಟಿದ್ದೀವಿ. ಈಗಾಗಲೇ ನಾವು 310 ಸ್ಥಾನಗಳನ್ನು ಗೆದ್ದಿದ್ದೀವಿ ಅಂತೇಳಿ ನಮ್ಮ ಶಾರ್ ಅವರು ಹೇಳಿದರೆ, ನಮ್ಮ ಮೋದಿ ಅವರು ಬಹುಮತಕ್ಕಿಂತ ಹೆಚ್ಚಿಗೆ ನಾವು ಸ್ಥಾನ ಗೆದ್ದಿದ್ದೀವಿ ಅಂತ ಯಾಕೆ ಇವೆರಡು ಮಾತು ಹೇಳ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಅವ್ರಿಗೂ ಸಹಿತ ಒಳಗೊಳಗೆ ಅನಿಸ್ಲಿಕ್ಕೆ ಭಾಳಷ್ಟು ಜನ, ಈವನ್ ಯಾರು ಟಿಕೆಟ್ ಸಿಕ್ಕಿಲ್ಲೋ ಅವರು BJPಗರು ಆಗಿರ್ಬೋದು, BJPಗೆ ನಿಂತಂಥವರು ಆಗಿರ್ಬೋದು, ಸ್ವತಃ ಕ್ಯಾಂಡಿಡೇಟ್ಗಳು ಒಳಗಿಂದ ಒಳಗೆ ಅಳ್ಳಂಕಿತಾಗಿದ್ದಾರೆ. ನಾವು ಗೆಲ್ತೀವೇನಪ್ಪ ಈ ಸಲ ಅಂತ ಹೇಳಿ, ಕಳೆದ ಸಲ ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಈ ಸಲ ಹೇಳ್ತಾ ಇದ್ದಾರೆ ಅಷ್ಟೇ ನಮ್ಮ ಮೋದಿ ಮತ್ತು ಶಾರ್ ಅವರು, ಇಲ್ಲ ನಮ್ಮ ಮೆಜಾರಿಟಿ ಆಗಿದೆ ಇನ್ನ ಏನೇನಿದ್ರು ಇವೆಲ್ಲ ಬೋನಸ್ ಅಂತೇಳಿ. ಆದರೆ ಈ ಬೋನಸ್ ಆಗಬಹುದಾ ಅನ್ನೋದು ದೊಡ್ಡ ಪ್ರಶ್ನೆ ಅಂತ ಅನ್ನೋದ್ರಿಂದಲೂ ಸಾಧ್ಯತೆಗಳು ಭಾಳ ಕಡಿಮೆ ಅನ್ನೋದು ಹೆಚ್ಚು ಯೋಗ್ಯ ಅನ್ನಿಸ್ತದೆ. ಯಾಕೆ ಹಿಂಗೆ ನಾ ಮಾತಾಡ್ತಾ ಇದ್ದೀನಿಪ್ಪ ಅಂತಂದ್ರೆ, ಬಹಳ ಮಹತ್ವದ ಏನಂದರೆ, ಈ ದೇಶದಲ್ಲಿ ಒಂದು 200 ಫೀಲ್ಡ್ ಇದ್ದಾವ್ರಿ. ಒಂದು ವ್ಯಾಪಾರಿ ವರ್ಗ, ಇನ್ನೊಂದು ನಮ್ಮದು ಅಧಿಕಾರ ಶಾಹಿ ವರ್ಗ, ಆನಂತರ ಒಂದು ವಿಶ್ಲೇಷಕರ ವರ್ಗ, ಹಿಂಗಿರ್ತಾವೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಅಧಿಕಾರಶಾಹಿ ವರ್ಗದವರು ಮತ್ತು ವ್ಯಾಪಾರಿ ವರ್ಗದವರು, ವ್ಯಾಪಾರಿ ವರ್ಗದಲ್ಲಿ ವಿಶೇಷವಾಗಿ ಅದಾನಿ ಅಂಬಾನಿ ಅಂಥವ್ರು ಇನ್ನುಳಿದವರು ಬರ್ತಾರೆ ಅದರಲ್ಲೇ. ಅದು ಜ್ಯೂಸ್ ಕಟ್ಟೆ ಒಂದು ರೀತಿ ಏನಪ್ಪ ಅಂದ್ರೆ ಜೋರ್ ಹಿಡಿಸು ಅಂತ ಜನ, ಇವರೆಲ್ಲ ಶೇರ್ ಮಾರ್ಕೆಟದ ಹೇರಾಪೇರಿ ಮಾಡುವಂಥ ಜನ ಇವರು. ಇವರಿಗೆ ಈ ದೇಶದ ಬಗ್ಗೆ ಪಲ್ಸ್ ಭಾಳ ಅದು ಸ್ಪಷ್ಟವಾಗಿ ಗೊತ್ತಿರ್ತಾವೆ. ಹೀಗಾಗಿ ಇವರೆಲ್ಲರೂ ಯಾಕೋ ಏನೋ ಇವತ್ತು ಮೋದಿಜಿಯವರನ್ನು ದೂರ ಸರಿತಾ ಇದ್ದಾರೆ. ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಮಾತಾಡಿದ್ದೀನಿ. ಈ ಒಂದು ನೆಲೆಯಲ್ಲೇ ನಮ್ಮ ಮೋದಿಯವರು ಸಹಿತ ನಿಮಗೆ ಗೊತ್ತದ ಇಲ್ಲ, ಕಾಂಗ್ರೆಸ್ಸಿಗೆ ಇವತ್ತು ಮೋದಿ ಇದು ನಮ್ಮ ಯಾರಪ್ಪ ಅಂದ್ರೆ ಅದಾನಿ ಮತ್ತು ಅಂಬಾನಿ ಅವರಿಂದ ಟೆಂಪೋಗಳಲ್ಲಿ ದುಡ್ಡು ಬರ್ತಾ ಇದೆ ಅನ್ನೋದು ಆರೋಪ ನೀವು ಕೇಳಿದಿರಿ. ಇದು ಏನು ತೋರಿಸ್ತದಪ್ಪ ಅಂತಂದ್ರೆ, ವಿಶೇಷವಾಗಿ ಇವರಿಂದ ಕಾರ್ಪೊರೇಟ್ಗಳು ದೂರ ಸರಿತಾ ಇದ್ದಾರಾ ಅನ್ನುವಂಥ ಮಾತು ಕಣ್ಮುಂದೆ ಬಂದು ನಿಲ್ತಾ ಇದೆ. ಇನ್ನು ಇಂಥದ್ದೊಂದು ಪ್ರಸಂಗ ಏನಾಗಿರ್ತದಪ್ಪ ಅಂತಂದ್ರೆ, ಅಧಿಕಾರ ಶಾಹಿ ವರ್ಗದವರು ಇತ್ತೀಚೆಗೆ ಅವರು ಯಾಕೋ ಗದಗೊಳಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ದೆಹಲಿ. ಯಾಕಂದ್ರೆ ಎಲ್ಲ ಹೇಳ್ತಾ ಇದ್ದಾರೆ ಇವತ್ತು ಏನು ನಾವು ಗೆದ್ದು ಬರ್ತೀವಿ ಹಾಗೆ ಹೀಗೆ ಅಂತ ಮೋದಿ ಶಾ ಅವರು ಹೇಳ್ತಾ ಇದ್ದಾರೆ. ಆದರೆ ನಂಬ್ತಾ ಇಲ್ಲ ಅಲ್ಲಿ ಆಡಳಿತ ವರ್ಗದವರು, IASO ಅದ್ರ ಜೊತೆಗೆ ಅಲ್ಲಿ IFSO ಮುಂದೆ ಅದೇ ಕಾಲಕ್ಕೆ ಈ ಫಾರಿನ್ ಸರ್ವಿಸ್ ಆಗಿರ್ಬೋದು ಎಲ್ಲರೂ ಹೋಟೆಲ್ ಆದರೂ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS ಅಂತ ಕೆಲರದವರು ಪೂರ್ಣವಾಗಿ ತಣ್ಣಗಾದಂಗೆ ಕಾಣ್ತಾ ಇದ್ದಾರೆ. ಅವರು ಇವತ್ತು ಮೋದಿ ಅವರು ಶಾ ಅವ್ರ ಮಾತನ್ನು ನಂಬುವ ಸ್ಥಿತಿ ಒಳಗಿಲ್ಲ. ಅದಕ್ಕಾಗಿ ಅವರು ತಮ್ಮ ಒಂದು ಈ 10 ವರ್ಷ ಆಡದ್ದಲ್ಲಿ ಏನೇನು ಒಂದು ರೀತಿ ಅಪರಾಧಿ ಕೆಲಸಗಳನ್ನೋ ತಪ್ಪುಗಳನ್ನೋ ಸರ್ಕಾರ ಹೇಳಿದ ಕೆಲಸಗಳನ್ನು ಮಾಡುವಂಥದ್ದನ್ನೋ ಒಂದರಲ್ಲಿ ಲೀಗಲ್ಲಾಗಿ ಇಲ್ಲದಿದ್ದ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ, ಅಂಥ ಫೈಲ್ಗಳನ್ನ ಏನೋ ಮುಚ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅದನ್ನು ಕಿತ್ತಾಕುವಂಥದ್ದು. ಯಾಕಂದರೆ ಹೊಸದಾಗಿ ಬರುತ್ತಿರುವಂಥ ಸರ್ಕಾರ
ಈ ಹಿಂದಿನ ಸರ್ಕಾರದಂಗೆ ಇರಲಿಕ್ಕಿಲ್ಲ, ಇರುವುದಿಲ್ಲ ಅನ್ನೋದು ಸ್ಪಷ್ಟ ಆಗಲಿಕ್ಕೆ ರೀ. ಯಾಕಂದರೆ ಇದು ಹಿಂದಿನ ಸರ್ಕಾರದಲ್ಲಿ ಗೊತ್ತದ, ಕಾರ್ಪೊರೇಟ್ ಪರವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದ, ಬಂದರುಗಳನ್ನು ಕೊಟ್ಟಿದ್ದು ಜನಕ್ಕೆ, ರೈಲ್ವೆ ಕೊಟ್ಟಿದ್ದು ಈ ಒಂದು ಯಾರಪ್ಪ ಕಾರ್ಪೊರೇಟ್ಗಳಿಗೆ, ಜೊತೆಗೆ ಅನೇಕ ಪೋರ್ಟ್ ಬಂದರುಗಳನ್ನು ಕೊಟ್ಟಿದ್ದ, ಜೊತೆಗೆ ರೈಲ್ವೆಗಳನ್ನು ಸಹಿತ ಪ್ರೈವಟೈಸೇಷನ್ ಮಾಡಿದ್ದು, ಮುಂದೆ ಪಿ ಎಸ್ ಯುಗಳನ್ನು ಸಹಿತ ಪ್ರೈವೇಟ್ ಕೊಟ್ಟಿದ್ದು. ಹೀಗಾಗಿ ಇಡೀ ಒಂದು ವ್ಯವಸ್ಥೆಯನ್ನು ಪೂರ್ತಿ ಪ್ರೈವಟೈಸೇಷನ್